ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಅಗಲಕೋಟೆ ಆ್ಯಂಡ್ ಪೋಸ್ಟ್ನ ಸಿಎನ್ಎಸ್ ಮಾಡೆಲ್ ಇಂಗ್ಲಿಷ್ ಹೈಸ್ಕೂಲ್ನ 20ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರೈತ ದಿನಾಚರಣೆ ಪ್ರಯುಕ್ತ ರೈತರ ಬಗ್ಗೆ ವಿಶೇಷವಾಗಿ ಹೇಳಲಾಯಿತು ಹಾಗೂ ಶಾಲಾ ಮಕ್ಕಳು ರೈತಗೀತೆಗೆ ನೃತ್ಯ ಮಾಡಿದರು. ಇಂತಹ ರೈತರ ದಿನಾಚರಣೆಯನ್ನು ಇಡೀ ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಭಾರತದ 5ನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಹರನ್ನು ಗೌರವಿಸುವುದರ ಜೊತೆಗೆ ರೈತರ ತ್ಯಾಗವನ್ನು ಸ್ಮರಿಸುತ್ತಾ ಆಚರಿಸಲಾಗುತ್ತಿದೆ. ರೈತರನ್ನು ಒಗ್ಗೂಡಿಸಿ ಸಲುವಾಗಿಯೇ ಅವರು ಜೈ ಜವಾನ್ ಜೈ ಕಿಸಾನ್ ಎಂಬ ಹೇಳಿಕೆಯನ್ನು ಹೇಳಿದ್ದಾರೆ. ಸೈನಿಕ ಇಡೀ ದೇಶವನ್ನು ರಕ್ಷಿಸುವುದರ ಜೊತೆಗೆ ಇಡೀ ಭಾರತೀಯರನ್ನು ಪಾಲಿಸುವ ಹೊಣೆಯನ್ನು ರೈತ ಹೊಂದಿದ್ದಾನೆ. ಭಾರತದಲ್ಲಿ 70% ಜನರ ಹಳ್ಳಿಗಳನ್ನು ವಾಸಿಸುತ್ತಾ ವ್ಯವಸಾಯವನ್ನು ಮುಖ್ಯ ಕಸುಬನ್ನಾಗಿಸಿಕೊಂಡಿದ್ದಾರೆ. ಆದ್ದರಿಂದ ಭಾರತದ ಆತ್ಮ ರೈತ. ಇವನು ಬೆಳೆ ಬೆಳೆಯುವ ಜೊತೆಗೆ ಭಾರತೀಯ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಬೆಳೆಸುತ್ತಾನೆ. ಪ್ರಸ್ತುತ ಸಂದರ್ಭಕ್ಕೆ ರೈತರೇ ಆಧುನಿಕ ವಿಷ್ಣು. ತನ್ನ ಶ್ರಮದಿಂದ ದೇಶಕ್ಕೆಲ್ಲ ಹಣ್ಣ ಹಣ್ಣು ತರಕಾರಿಗಳನ್ನು ಬೆಳೆಯುತ್ತಾನೆ. ಆದರೆ ಅವನ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ. ಪುರಾತನ ಕಾಲದಿಂದಲೂ ಬಡತನದಲ್ಲಿರುವ ರೈತನ ಬಗ್ಗೆ ಒಂದು ವ್ಯಾಖ್ಯವಿದೆ: ವ್ಯವಸಾಯ ಮನೆ ಮಕ್ಕಳೆಲ್ಲ ಸಾಯ. ಯಾವುದೇ ಸುಖ ಅಥವಾ ಸವಲತ್ತುಗಳನ್ನು ಅಪೇಕ್ಷಿಸಿ ರೈತ ವಿಶ್ರಾಂತಿ ಇಲ್ಲದೆ ದುಡಿಯುತ್ತಾನೆ. ಲೋಕಕ್ಕೆ ಅನ್ನದಾತನಾದ ರೈತ ತ್ಯಾಗಜೀವಿಯಾಗಿದ್ದಾನೆ. ಅನಕ್ಷರತೆ ಅಂಧವಿಶ್ವಾಸ ಮತ್ತು ಮೂಢನಂಬಿಕೆಗಳ ಜೊತೆ ಇಂದಿಗೂ ಜೀವಿಸುತ್ತಿರುವ ರೈತರಿಗೆ ಒಂದು ರೀತಿಯಲ್ಲಿ ಸರ್ಕಾರ ದೊಡ್ಡ ದೊಡ್ಡ ಜಮೀನುದಾರರು ವ್ಯಾಪಾರಿಗಳು ಶತ್ರುಗಳಾಗಿದ್ದಾರೆ. ಆದರೆ ಸುಮಾರು 35 ವರ್ಷಗಳ ಹಿಂದಿನ ರೈತರಿಗೂ ಇಂದಿನ ರೈತರಿಗೂ ಬಹಳ ಅಂತರವಿದೆ. ಪ್ರಸ್ತುತದಲ್ಲಿ ರೈತನ ಮುಖದಲ್ಲಿ ಸಂತೋಷ ಕಾಣುತ್ತಿದೆ, ಮನೆಯ ಮುಖದಲ್ಲಿ ತಾಜಾತನವಿದೆ. ಸ್ವಾತಂತ್ರ್ಯ ಅಭಿಮಾನದಿಂದಲೂ ಸರ್ಕಾರವೂ ಕೂಡ ರೈತನ ಕಡೆ ಗಮನ ನಡೆಸಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆಧುನಿಕ ಕೃಷಿ ತಂತ್ರಗಳು ಯಂತ್ರಗಳು ಇತ್ಯಾದಿಗಳನ್ನು ಪರಿಚಯಿಸುವುದರ ಮೂಲಕ ರೈತರ ಆರ್ಥಿಕ ಸ್ಥಿತಿಯನ್ನು ಕೂಡ ಸುಧಾರಿಸಿಕೊಳ್ಳುವಂತೆ ಮಾಡಿದೆ. ಅಮ್ಮನನ್ನು ಮರೆಯದಿರು, ರೈತನನ್ನು ತೊರೆಯದಿರು ಎಂಬಂತೆ ಲೋಕದ ಚೇತನವಾಗಿರುವ ರೈತರಿಗೆ ದೊಡ್ಡ ಸಲಾಮು ಮಾಡುವುದರ ಜೊತೆಗೆ ಅವನ ನಿಸ್ವಾರ್ಥಕ್ಕೆ ತ್ಯಾಗದ ಬೆಲೆ ಗೌರವ ನೀಡೋಣ. ಈ ದಿನದ ಆಚರಣೆ ಮಾಡೋಣ. ಜೈ ಜವಾನ್ ಜೈ ಕಿಸಾನ್. ಧನ್ಯವಾದ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.